ಯಾವಾಗ ಕಡಿಮೆಯಾಗುತ್ತೆ ಕೊರೋನಾ ಸೋಂಕು ಎಲ್ಲರನ್ನು ಕಾಡುವ ಈ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಕೊರೋನಾ ಸೋಂಕು ಯಾವಾಗ ಕಡಿಮೆಯಾಗಬಹುದು ಎಂಬ ಪ್ರಶ್ನೆಗೆ ತಜ್ಞ ವೈದ್ಯರು ಉತ್ತರವನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು ಮಾರ್ಚ್ 9 ರಂದು 4 ತಿಂಗಳು ಆಗುತ್ತಿದೆ ಇನ್ನು 60 ದಿನ ಸೋಂಕಿನ ಆರ್ಭಟ ಮುಂದುವರಿಯಬಹುದು ಎಂದು ತಜ್ಞ ವೈದ್ಯರು ಅಂದಾಜು ಮಾಡುತ್ತಾರೆ ಆರ್ಥಿಕತೆ ಮತ್ತು ಸಾಮಾಜಿಕ ಚಟುವಟಿಕೆಯನ್ನು ಸಂಪೂರ್ಣ ಅಸ್ತವ್ಯಸ್ತಗೊಳಿಸಿರುವ ಕೊರೋನಾ ಸೋಂಕು ಯಾವಾಗ ನಿಯಂತ್ರಣಕ್ಕೆ ಬರುತ್ತದೆ ಪ್ರತಿಯೊಬ್ಬರು ಕೇಳುತ್ತಿರುವ ಈ ಪ್ರಶ್ನೆಗೆ ಸದ್ಯದ ಮಟ್ಟಿಗೆ ಯಾರ ಬಳಿಯೂ ನಿಖರ ಉತ್ತರವಿಲ್ಲ ಆದರೆ ಇನ್ನೆರಡು ತಿಂಗಳು ಸೋಂಕು ಇದೇ ರೀತಿ ಏರುಗತಿಯಲ್ಲಿ ಸಾಗುತ್ತದೆ ಸೆಪ್ಟೆಂಬರ್ ಬಳಿಕ ಕಡಿಮೆಯಾಗುತ್ತಾ ಹೋಗುತ್ತದೆ ಆದರೆ ಸೋಂಕು ಸಂಪೂರ್ಣವಾಗಿ ಹೋಗುವ ಸಾಧ್ಯತೆ ಇಲ್ಲ ಮನುಷ್ಯರಲ್ಲೇ ಪ್ರತಿಕಾಯ ಬೆಳವಣಿಗೆ ಆಗುತ್ತದೆ ಸೋಂಕು ತಗುಲಿದರೂ ನಮ್ಮ ದೇಹ ಆಂತರಿಕವಾಗಿ ಹೋರಾಡಿ ಸೋಂಕನ್ನು ನಿವಾರಿಸಿಕೊಳ್ಳುತ್ತದೆ ಎನ್ನುತ್ತಾರೆ ತಜ್ಞರು ಕೊರೋನಾ ಸೋಂಕು ಅರಡುವಿಕೆ ಎಂಬುವ ಕುರಿತು ವಿದೇಶಗಳು ಅಲ್ಲಿನ ನಗರಗಳು ಭಾರತದಲ್ಲಿನ ಬೇರೆ ಬೇರೆ ರಾಜ್ಯ ಮತ್ತು ನಗರಗಳಲ್ಲಿನ ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ ಇನ್ನು ಎರಡು ತಿಂಗಳು ಇದೇ ಪ್ರಮಾಣದಲ್ಲಿ ಮುಂದುವರಿಯುತ್ತದೆ ಎನಿಸುತ್ತದೆ ಸೆಪ್ಟೆಂಬರ್ ಅಂತ್ಯದಿಂದ ಕಮ್ಮಿ ಆಗಬಹುದು ಆದರೆ ಸೋಂಕಿಗೆ ತುತ್ತಾಗದಂತೆ ನಾಗರಿಕರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಗುಂಪು ಸೇರುವಿಕೆ ನಿಲ್ಲಬೇಕು ಬೆಂಗಳೂರು ಮತ್ತು ಬೇರೆ ಊರುಗಳ ನಡುವಿನ ಸಂಚಾರ ಓಡಾಟ ನಿಲ್ಲಬೇಕು ಜನರು ಸೋಂಕನ್ನು ಎಲ್ಲಾ ಕಡೆ ಪಸರಿಸುತ್ತಿದ್ದಾರೆ ಎನ್ನುವುದು ಇತ್ತೀಚಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೋಂಕಿನ ಹೆಚ್ಚಳವಾಗುವುದಕ್ಕೆ ಕಾರಣವಾಗಿದೆ ಎಂದು ಹೇಳುತ್ತಾರೆ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಸಿಎನ್ ಮಂಜುನಾಥ್ ಅಮೆರಿಕ ಬ್ರೆಜಿಲ್ ಹೊರತುಪಡಿಸಿದರೆ ಯುರೋಪ್ ಸೇರಿದಂತೆ ಇನ್ನಿತರ ರಾಷ್ಟ್ರಗಳಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳು ಚಿಕಿತ್ಸೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಸೇರಿದರೆ ಕೊರೋನಾ ಆರಂಭ ಉತ್ತುಂಗ ಮತ್ತು ಕಡಿಮೆಯಾಗುವ ಅವಧಿ 6 ತಿಂಗಳು ನಮ್ಮಲ್ಲಿ ಅದನ್ನೇ ಪರಿಗಣಿಸಿದರೆ ಸೆಪ್ಟೆಂಬರ್ ಅಂತ್ಯದ ವೇಳೆ ಸೋಂಕಿನ ಸಂಖ್ಯೆ ಕಡಿಮೆಯಾಗುತ್ತದೆ ಎನಿಸುತ್ತದೆ ಎಂದು ಮಣಿಪಾಲ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಹೇಳುತ್ತಾರೆ ರಾಜ್ಯದಲ್ಲಿ ಎಷ್ಟು ಜನರಿಗೆ ಸೋಂಕು ತಗುಲುತ್ತದೆ ಎಂದು ಹೇಳುವುದು ಕಷ್ಟ ದಿಲ್ಲಿ ಮುಂಬೈ ಮೊದಲಾದ ಮೆಟ್ರೋ ನಗರಗಳಲ್ಲಿ 2 ತಿಂಗಳ ಹಿಂದೆಯೇ ಉತ್ತುಂಗಕ್ಕೆ ಹೋಗಿತ್ತು ದಿಲ್ಲಿಯಲ್ಲಿಗ ಸಾಕಷ್ಟು ನಿಯಂತ್ರಣಕ್ಕೆ ಬಂದಿದೆ ಬೆಂಗಳೂರು ಹಾಗೂ ಕರ್ನಾಟಕದಲ್ಲಿ ಸೋಂಕು ಈಗ ಉತ್ತುಂಗಕ್ಕೆ ಹೋಗುತ್ತಿದೆ ಆದರೆ ಹೆದರಬೇಕಿಲ್ಲ ಇರುವ ವರ್ಗದವರ ಕಾಳಜಿ ವಹಿಸಬೇಕು ಉಳಿದವರಿಗೆ ಕೋವಿಡ್ ಆರೈಕೆ ಕೇಂದ್ರಗಳಲ್ಲಿ ಇಲ್ಲವೇ ಮನೆಗಳಲ್ಲಿ ಚಿಕಿತ್ಸೆ ನೀಡಬಹುದು ಲಾಕ್ಡೌನ್ ಮಾಡದೆ ಆರ್ಥಿಕತೆ ಕಡೆ ಗಮನ ಹರಿಸಬೇಕು ವ್ಯಾಕ್ಸಿನ್ ಬಂದ ಬಳಿಕ ವೃದ್ಧರು ಕಾಯಿಲೆ ಇರುವವರು ಮತ್ತು ಆರೋಗ್ಯ ಕ್ಷೇತ್ರದಲ್ಲಿರುವವರಿಗೆ ಆದ್ಯತೆಯ ಮೇರೆಗೆ ವ್ಯಾಕ್ಸಿನ್ ನೀಡಬೇಕು ಎಂದು ಸಲಹೆ ನೀಡುತ್ತಾರೆ ಇನ್ನು ಆಪ್ತ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಹೋಮ್ ಕ್ವಾರಂಟೈನ್ ನಲ್ಲಿ ಎಸ್ಟಿ ಸೋಮಶೇಖರ್ ಸಹಕಾರಿ ಸಚಿವ ಎಸ್ಟಿ ಸೋಮಶೇಖರ್ ಆಪ್ತ ಸಿಬ್ಬಂದಿಗೆ ಕೋವಿಡ್ 19 ದೃಢಗೊಂಡ ಹಿನ್ನೆಲೆಯಲ್ಲಿ ಸಚಿವರು ಹೋಮ್ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಎಸ್ಟಿ ಸೋಮಶೇಖರ್ಗೆ ರಾಜರಾಜೇಶ್ವರಿ ನಗರ ವಲಯದ ಉಸ್ತುವಾರಿಯನ್ನು ನೀಡಲಾಗಿತ್ತು ಸಚಿವರ ಕಚೇರಿಯನ್ನು ಸ್ಯಾನಿಟೈಸ್ ಮಾಡಲಾಗಿದ್ದು ಸಾರ್ವಜನಿಕ ಪ್ರದೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಈ ಕುರಿತಾಗಿ ಸಚಿವಾಲಯದಿಂದ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಸಚಿವರ ನೆಲಮಹಡಿ ಕೊಠಡಿ ಸಂಖ್ಯೆ 38-39ರಲ್ಲಿ ಆಪ್ತ ಸಿಬ್ಬಂದಿಯೊಬ್ಬರಿಗೆ ಕೊರೋನಾ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಕಚೇರಿಯನ್ನು ಸ್ಯಾನಿಟೈಸ್ ಮಾಡಲಾಗುವುದು ಈ ಹಿನ್ನೆಲೆಯಲ್ಲಿ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರು ಹೋಮ್ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಅಲ್ಲದೆ ಇಂದಿನಿಂದ 7 ದಿನಗಳ ಕಾಲ ಸಾರ್ವಜನಿಕ ಪ್ರವೇಶವನ್ನು ಸಹ ನಿರ್ಬಂಧಿಸಲಾಗಿದೆ ಬೆಂಗಳೂರು ನಗರವನ್ನು 8 ವಲಯಗಳನ್ನಾಗಿ ವಿಂಗಡಿಸಲಾಗಿದ್ದು ಎಸ್ಟಿ ಸೋಮಶೇಖರ್ ಅವರಿಗೆ ರಾಜರಾಜೇಶ್ವರಿ ನಗರ ವಲಯದ ಉಸ್ತುವಾರಿಯನ್ನು ನೀಡಲಾಗಿತ್ತು ಕ್ಷೇತ್ರದಲ್ಲಿ ಕೋವಿಡ್ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಓಡಾಟವನ್ನು ನಡೆಸಿದ್ದರು ಇದೀಗ ಹೋಮ್ ಕ್ವಾರಂಟೈನ್ ಕಾರಣದಿಂದಾಗಿ ನಿಗದಿಯಾಗಿದ್ದ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ ವರ್ಷದ ಸಂಭ್ರಮಾಚರಣೆ ಬೆನ್ನಲ್ಲೇ ಕಮಲದಲ್ಲಿ ಬಂಡಾಯ ವಿವೈಎಸ್ಕೆ ಹೊಸ ತಲೆನೋವು ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಒಂದು ವರ್ಷ ಪೂರ್ಣಗೊಳ್ಳುತ್ತಿದ್ದಂತೆ ನಿಗಮ ಮಂಡಳಿ ನೇಮಕ ಬಂಡಾಯ ಹೊಸ ತಲೆನೋವಾಗಿ ಮಾರ್ಪಟ್ಟಿದೆ ಕುರಿತಾದ ಒಂದು ವರದಿ ಇಲ್ಲಿದೆ ಬಿಎಸ್ ಯಡಿಯೂರಪ್ಪ ಸರ್ಕಾರ ಒಂದು ವರ್ಷ ಪೂರೈಸಿದ ಬೆನ್ನಲ್ಲೇ ನಿಗಮ ಮಂಡಳಿ ಬಂಡಾಯ ಸ್ಫೋಟಗೊಂಡಿದೆ ಉಳಿದ ಅವಧಿಯವರೆಗೂ ಅಧಿಕಾರವನ್ನು ಕೈವಶ ಮಾಡಿಕೊಳ್ಳುವ ಲೆಕ್ಕಾಚಾರದಲ್ಲಿ ಬಿಎಸ್ವೈ ಇಟ್ಟ ಈ ಹೆಜ್ಜೆ ಆರಂಭದಲ್ಲೇ ಎಡವಿದೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಹಂಬಲವನ್ನು ತಕ್ಕ ಮಟ್ಟಿಗೆ ಶಮನ ಮಾಡುವ ನಿಟ್ಟಿನಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೇಮಕಾತಿ ಮಾಡಿದರೂ ಕೆಲವರ ಅಸಮಾಧಾನ ಬಿಎಸ್ವೈಗೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ 34 ಸಂಖ್ಯಾಬಲದ ಸಚಿವ ಸಂಪುಟದಲ್ಲಿ ಇನ್ನು ಉಳಿದಿದ್ದು ಕೇವಲ 6 ಸ್ಥಾನಗಳು ಮಾತ್ರ
ಈ ಪೈಕಿ ವಲಸಿಗರಾದ ಎಂಟಿಬಿ ನಾಗರಾಜ್ ಎಚ್ ವಿಶ್ವನಾಥ್ ಹಾಗೂ ಆರ್ ಶಂಕರ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಗಿದೆ ಉಳಿದ ಮೂರು ಸ್ಥಾನಗಳಿಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಜೊತೆಗೆ ಪ್ರತಾಪ ಗೌಡ ಪಾಟೀಲ್ ಮುನಿರತ್ನ ಅವರಿಗೂ ಸ್ಥಾನ ಕಾಯ್ದಿರಿಸಬೇಕಾಗಿದೆ ಆದರೆ ಮೂಲ ಬಿಜೆಪಿಗರಲ್ಲಿ ಮಂತ್ರಿಗಿರಿ ಪಡೆಯಲು ಸಾಕಷ್ಟು ಮಂದಿ ಆಕಾಂಕ್ಷಿಗಳು ಸರದಿ ಸಾಲಲ್ಲಿ ನಿಂತಿದ್ದಾರೆ ವಿಷಯದಲ್ಲಿ ಇದು ಬಿಎಸ್ವೈ ಪಾಲಿಗೆ ದುಬಾರಿಯಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಆಕಾಂಕ್ಷಿಗಳನ್ನು ಓಲೈಕೆ ಮಾಡಲು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ ಆದರೆ ಮಂತ್ರಿಗಿರಿಯ ಕನಸಿನಲ್ಲಿದ್ದ ಆಕಾಂಕ್ಷಿಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ರುಚಿಸಿಲ್ಲ ಈ ನಿಟ್ಟಿನಲ್ಲಿ ಬಹಿರಂಗವಾಗಿಯೂ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಪರಿಣಾಮ ನಾಲ್ವರ ಹೆಸರನ್ನು ಪಟ್ಟಿ ಘೋಷಣೆಯಾದ ಬೆನ್ನಲ್ಲೇ ಕೈಬಿಡಲಾಗಿದೆ ಮಾಧ್ಯಮಗಳ ಮುಂದೆಯೂ ಕೆಲವು ಶಾಸಕರು ಅಸಮಾಧಾನವನ್ನು ತೋರಿಕೊಂಡಿದ್ದಾರೆ ಇದು ಬಿಜೆಪಿಯಲ್ಲಿ ಭವಿಷ್ಯದ ಬಂಡಾಯದ ಸೂಕ್ಷ್ಮ ಲಕ್ಷಣವಾಗಿದೆ ಎಂದೇ ಅವಲೋಕಿಸಲಾಗುತ್ತಿದೆ ಆದರೆ ಬಂಡಾಯವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಬಿಎಸ್ವೈ ಯಾವ ಹೆಜ್ಜೆಯನ್ನು ಇಡುತ್ತಾರೆ ಎಂಬುದು ಸದ್ಯದ ಕುತೂಹಲವಾಗಿದೆ